ರಾಘವೇಂದ್ರ ರೂಪದಲ್ಲಿ ಅಪ್ಪ. ಈಗ ಭಟ್ಟರು ಮನೆಯೊಳಗೆ ಹೋಗಿ ಕಾಲು ತೊಳೆದುಕೊಂಡು ಬಿಸಿನೀರು ಕುಡಿದು ಬಂದರು. ನಂತರ ಗುರುಮಹಿಮಾ ವರ್ಣನೆಯನ್ನು ಮುಂದುವರಿಸಿದರು. ಯಾರಾದರೂ ತಮ್ಮ ದರ್ಶನಕ್ಕೆ ಹಂಬಲಿಸುತ್ತಿದ್ದರೆ ಆ ತುಡಿತವು ಗುರುಗಳಿಗೆ ಬೇಗನೆ ತಿಳಿದು ಬಿಡುತ್ತದೆ. ಅಂತಹವರಿಗೆ ದರ್ಶನವು ಕ್ಷಿಪ್ರವಾಗಿ ಆಗುವಂತೆ ತಕ್ಕ ಸಂದರ್ಭವನ್ನು ಗುರುಗಳೇ ಸೃಷ್ಟಿಸುತ್ತಾರೆ. ಇದನ್ನು ನಿರೂಪಿಸುವ ಒಂದು ವಿದ್ಯಮಾನ ಇಲ್ಲಿದೆ ನೋಡಪ್ಪ. ಆಕೆ ಕಿರಿಯ ಓರ್ವ ಗೃಹಿಣಿ. ಗುರುಪಂಥವನ್ನು ಸ್ವಲ್ಪ ಮಟ್ಟಿಗೆ ಬಲ್ಲವಳಾಗಿದ್ದಳು. ಒಂದು ದಿನ ಆಕೆಗೆ ತಾನು ಯಾರಾದರೂ ಅವಧೂತ ಮಹಾತ್ಮರನ್ನು ದರ್ಶನ ಮಾಡಬೇಕು ಎನಿಸಿತು. ಕೂಡಲೇ ಆಕೆ ಹಿರಿಯ ಗುರುಭಕ್ತ ಗೃಹಿಣಿಯವರವರಿಗೆ ದೂರವಾಣಿ ಕರೆ ಮಾಡಿ, ಯಾರಾದರೂ ಅವಧೂತರ ಬಗ್ಗೆ ಗೊತ್ತಿದ್ದರೆ ಹೇಳಿ, ನಾನು ಅವರ ದರ್ಶನ ಮಾಡಬೇಕು. ನಾನು ಸಖರಾಯಪಟ್ಟಣದ ಗುರುಗಳ ಬಳಿಗೆ ಆಗಾಗ ಹೋಗುತ್ತಿದ್ದೆ. ಅವರಿಂದ ನನ್ನ ಅನೇಕ ಸಮಸ್ಯೆಗಳು ಪರಿಹಾರವಾಗಿದ್ದವು. ಅವರು ದೇಹ ಬಿಟ್ಟ ನಂತರ ನನಗೆ ಆ ಸೌಭಾಗ್ಯ ಇಲ್ಲವಾಗಿದೆ. ಆದ್ದರಿಂದ ನೀವು ಈಗ ನಮ್ಮೊಡನಿರುವ ಅವಧೂತ ಗುರುಗಳ ಬಗೆಗೆ ತಿಳಿಸಿ ಎಂದು ವಿನಂತಿ ಮಾಡಿದಳು. ಅದಕ್ಕೆ ಆ ಹಿರಿಯ ಗೃಹಿಣಿಯು ತನಗೆ ತಿಳಿದ ಅವಧೂತರ ಹೆಸರುಗಳನ್ನು ಹಾಗೂ ಅವರಿರುವ ಕ್ಷೇತ್ರಗಳನ್ನು ತಿಳಿಸಿ, ನೀನು ಕೇಳಿದಂತೆ ಆ ಮಹಾತ್ಮರ ಹೆಚ್ಚಿನ ವಿಳಾಸ ಮತ್ತು ವಿವರಗಳ ಬಗೆಗೆ ನಂತರ ಹೇಳುತ್ತೇನೆ, ಈಗ ನಾನು ಬೇರೆ ಊರಿನಲ್ಲಿದ್ದೇನೆ ಎಂದು ಉತ್ತರವಿತ್ತಳು. ಕೆಲವು ದಿನಗಳ ಬಳಿಕ ಈ ಹಿರಿಯ ಗೃಹಿಣಿಯು ಭಕ್ತರೋರ್ವರ ಮನೆಯಲ್ಲಿ ಶ್ರೀಕಾಂತಾನಂದ ಗುರುಗಳ ದರ್ಶನ ಮಾಡಿದಾಗ ಅವರು, ನಾನು ನಿಮ್ಮ ಮನೆಗೆ ಬರ್ತೀನಿ, ಆಗ ನೀನು ಹಯಗ್ರೀವ ಮಾಡಿಕೊಂಡಿರಬೇಕು ಎಂದರು. ಆದರೆ ಯಾವ ದಿನ ಎಂದು ಹೇಳಲಿಲ್ಲ. ಅದರಂತೆ ಈ ಹಿರಿಯ ಗೃಹಿಣಿಯು ಅಪ್ಪ ಅವರು ತಮ್ಮ ಮನೆಗೆ ಬರುವ ದಿನವನ್ನು ಕಾಯುತ್ತಿದ್ದಳು. ಕೆಲವು ದಿನ ಕಳೆಯಿತು. ಓರ್ವ ಗುರುಭಕ್ತರು ಈ ಹಿರಿಯ ಗೃಹಿಣಿಗೆ ದೂರವಾಣಿ ಕರೆ ಮಾಡಿ, ಅಪ್ಪ ಅವರು ಹೊಳೆ ನರಸೀಪುರದಲ್ಲಿದ್ದಾರೆ, ನಾನು ಅವರ ದರ್ಶನ ಮಾಡಿ ಬಂದೆ ಎಂದು ಹೇಳಿದರು. ಈ ಹಿರಿಯ ಗೃಹಿಣಿ ಇದ್ದಿದ್ದು ಹಾಸನದಲ್ಲಿ, ಹಾಗಾಗಿ ಅರ್ಧ ಗಂಟೆ ಪ್ರಯಾಣಕ್ಕಾಗಿ ಕಾಯುವುದೇಕೆ ಎಂದು ತನ್ನ ಪತಿಯೊಂದಿಗೆ ಹೊರಟೇ ಬಿಟ್ಟಳು. ಅಲ್ಲಿ ಹೋಗಿ ಗುರುದರ್ಶನ ಮಾಡಿದಾಗ ಅಪ್ಪ ಅವರು, ನಾಳೆ ನಾನು ನಿಮ್ಮ ಮನೆಗೆ ಬರುತ್ತೇನೆ, ಹಯಗ್ರೀವ ಮಾಡು ಎಂದು ನುಡಿದರು. ಇದರಿಂದ ಸಂತೋಷಗೊಂಡ ಹಿರಿಯ ಗೃಹಿಣಿಯು ಗುರುಗಳಿಂದ ಆಶೀರ್ವಾದ ಅನುಮತಿ ಪಡೆದು ಹಾಸನಕ್ಕೆ ವಾಪಸಾಗುತ್ತಿದ್ದಾಗ ಆ ಕಿರಿಯ ಗೃಹಿಣಿಯು ಮತ್ತೆ ಕರೆ ಮಾಡಿದಳು. ಅವಧೂತರೊಬ್ಬರ ವಿಳಾಸ ಹೇಳುತ್ತೀರಾ, ನಾನು ದರ್ಶನಕ್ಕೆ ಹೋಗಿ ಬರಬೇಕು ಎಂದಳು. ಅದಕ್ಕೆ ಈಕೆ, ನಾಳೆ ಬೆಳಿಗ್ಗೆ 11 ಗಂಟೆಗೆ ನಮ್ಮ ಮನೆಗೆ ಬಾರಮ್ಮ, ನಿನಗೆ ಮಹಾತ್ಮರ ದರ್ಶನವಾಗುತ್ತದೆ ಎಂದು ತಿಳಿಸಿದಳು. ಮರುದಿನ ಈ ಹಿರಿಯ ಗೃಹಿಣಿಯು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಕುಟುಂಬದವರೊಂದಿಗೆ ಅಪ್ಪ ಅವರ ಬರುವಿಕೆಗಾಗಿ ಕಾಯುತ್ತಿದ್ದಳು. ಈ ಸಂದರ್ಭದಲ್ಲಿ ಆ ಕಿರಿಯ ಗೃಹಿಣಿಯು ಇವರ ಮನೆಗೆ ಬಂದು ತನ್ನನ್ನು ಪರಿಚಯ ಮಾಡಿಕೊಂಡು ಅವಧೂತ ಮಹಾತ್ಮರ ದರ್ಶನಕ್ಕಾಗಿ ದೂರವಾಣಿ ಕರೆ ಮಾಡಿದುದು ತಾನೇ ಎಂದು ತಿಳಿಸಿದಳು. ಸ್ವಲ್ಪ ಹೊತ್ತು ಕಳೆಯಿತು. ಶ್ರೀಕಾಂತಾನಂದ ಗುರುಗಳು ಆಗಮಿಸಿದರು. ಮನೆಯೊಳಗೆ ಬಂದು ಆಸೀನರಾದರು. ಅವರ ದರ್ಶನಕ್ಕಾಗಿ ಕಾಯುತ್ತಿದ್ದ ಭಕ್ತರೆಲ್ಲ ಒಬ್ಬೊಬ್ಬರಾಗಿ ಗುರುಗಳಿಗೆ ನಮಸ್ಕರಿಸಿದರು. ಈ ಕಿರಿಯ ಗೃಹಿಣಿಯು ನಮಸ್ಕಾರ ಮಾಡಲು ಅವಕಾಶಕ್ಕಾಗಿ ಕಾಯುತ್ತಿದ್ದಳು. ಅಷ್ಟರಲ್ಲಿಯೇ ಗುರುಗಳು ಅವಳತ್ತ ತಿರುಗಿ, ನೀನೇನು ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ನೀನು, ನಿನ್ನ ಮಕ್ಕಳು, ಗಂಡ, ಎಲ್ಲರೂ ಒಟ್ಟಿಗೆ ಚೆನ್ನಾಗಿ ಇರುತ್ತೀರಿ, ಚಿಂತೆ ಮಾಡಬೇಡ, ಬಾ ಇಲ್ಲಿ ಎಂದು ಕರೆದರು. ಆಕೆ ಧಾವಿಸಿ ಗುರುಗಳಿಗೆ ನಮಸ್ಕರಿಸಿ ಹತ್ತಿರ ಕುಳಿತಳು. ಅಪ್ಪ ಅವರು ಆಕೆಗೆ ಒಂದು ಪರಿಹಾರವನ್ನು ಹೇಳಿ ಅಭಯವಿತ್ತರು. ಈ ಕಿರಿಯ ಗೃಹಿಣಿಗಾದ ಆ ಸಂತೋಷ ಅಷ್ಟಿಷ್ಟಲ್ಲ. ಏಕೆಂದರೆ ಈಕೆ ಆವರೆಗೂ ಎಂದೂ ಅಪ್ಪ ಅವರನ್ನು ನೋಡಿರಲಿಲ್ಲ. ಆಗಷ್ಟೇ ದರ್ಶನಕ್ಕೆ ಬಂದಿದ್ದಳು. ತಾನು ಎದುರಿಸುತ್ತಿರುವ ಸಮಸ್ಯೆಯ ಬಗ್ಗೆ ಬಾಯಿ ಬಿಟ್ಟಿರಲಿಲ್ಲ. ಅಷ್ಟರಲ್ಲಿಯೇ ಅಪ್ಪ ಅವರು ಈಕೆಯ ಮನದಾಳದ ಬೇಗುದಿಯನ್ನು ಅರಿತು ಪರಿಹಾರವನ್ನು ಹೇಳಿಯಾಗಿತ್ತು ಎಂದು ಭಟ್ಟರು ತಿಳಿಸಿದಾಗ ವಿನಯನ ಮುಖದಲ್ಲಿ ಆಶ್ಚರ್ಯ ಭಾವ ಮೂಡಿತ್ತು. ಕನಸಿನಲ್ಲಿ ಕಂಡ ರೂಪ ನನಸಾಯಿತು. ವಿನಯ ಬಾಯಿಂದ ಬಾಯಿಗೆ ಎಂಬಂತೆ ಅಪ್ಪ ಅವರ ಮಹಿಮೆಯ ವಿಚಾರ ಚಿತ್ರದುರ್ಗದಲ್ಲಿ ಹರಡಿತು. ಚಿತ್ರದುರ್ಗದ ಜನರು ಅಪ್ಪ ಅವರ ಮಹಿಮೆಯ ಬಗೆಗೆ ಮಾತಾಡಿಕೊಳ್ಳುತ್ತಿರುವುದನ್ನು ಕೇಳಿ
ಓರ್ವ ಗೃಹಿಣಿಗೆ ತಾನೂ ಗುರುಗಳ ದರ್ಶನ ಮಾಡಬೇಕು ಎನಿಸಿತು. ಅವರು ಎಲ್ಲಿ ಸಿಗುತ್ತಾರೆ ಎಂದು ಬಲ್ಲವರನ್ನು ಕೇಳಿದರು. ಆಗ ಕೆಲವರು, ಅವರು ಬಾಲಗುರುಗಳು, ಜೋಗಿಮಟ್ಟಿ ರಸ್ತೆ ಹತ್ತಿರ ಆಶ್ರಮ ಇದೆ, ಅಲ್ಲಿಗೆ ಬರುತ್ತಾರೆ ಎಂದರು. ಅವರು ಬಂದಾಗ ತಮಗೂ ತಿಳಿಸುವಂತೆ ಕೇಳಿಕೊಂಡರು. ಬಹಳ ದಿನಗಳು ಕಳೆಯಿತು. ಯಾರೂ ಈ ವಿಚಾರವನ್ನು ಈಕೆಗೆ ಹೇಳಲು ಆಗುತ್ತಿರಲೇ ಇಲ್ಲ. ಅವರು ಬಂದು ಹೋದ ಮೇಲೆ ಬಂದಿದ್ದರು ಎಂದು ತಿಳಿಯುತ್ತಿತ್ತು. ಇದರಿಂದ ಈಕೆಗೆ ಬೇಸರವಾಗುತ್ತಿತ್ತು. ಗುರುವೇ, ನೀನು ನನಗೆ ಯಾವಾಗ ದರ್ಶನ ಕೊಡುತ್ತೀಯಾ ಎಂದು ಈಕೆ ನಿತ್ಯವೂ ಪ್ರಾರ್ಥಿಸುತ್ತಿದ್ದಳು. ಗುರು ದರ್ಶನ, ಆಶೀರ್ವಾದ ಎಲ್ಲವೂ ನಮಗೆ ಯಾವಾಗ ಸಿಗಬೇಕೋ ಆಗಲೇ ಸಿಗುವುದು. ಅದಕ್ಕಾಗಿ ಕಾಲವು ಮೊದಲೇ ನಿರ್ಣಯವಾಗಿರುತ್ತದೆ. ಅಲ್ಲಿಯವರೆಗೆ ನಾವೇನೇ ಮಾಡಿದರೂ ಗುರುದರ್ಶನ ಆಗುವುದಿಲ್ಲ. ಕಾಲ ಕೂಡಿ ಬಂದಾಗ ತಾನೇ ತನ್ನಷ್ಟಕ್ಕೆ ಆಗಿಬಿಡುತ್ತದೆ. ಈಕೆಗೆ ಈಗ ಕಾಲ ಕೂಡಿ ಬಂದಿತ್ತು. ಈಕೆ ಇದ್ದ ಮನೆಯ ಪಕ್ಕದ ಮನೆಗೆ ಒಂದು ದಿನ ಅಪ್ಪ ಅವರು ಬಂದರು. ಈಕೆ ಹೋಗಿ ದರ್ಶನ ಮಾಡಿದರು. ಒಮ್ಮೆ ದರ್ಶನ ಮಾಡಿದ ಮೇಲೆ ಅದೇನೋ ತಿಳಿಯದು. ಈಕೆಗೆ ಪದೇ ಪದೇ ಗುರು ದರ್ಶನ ಮಾಡಬೇಕು ಎಂಬ ಹಂಬಲ ಉಂಟಾಗುತ್ತಿತ್ತು. ಆದರೆ ಯಾರಿಂದಲೂ ಮಾಹಿತಿ ಬರುತ್ತಿರಲಿಲ್ಲ. ಇದರಿಂದ ಈಕೆ ತುಂಬಾ ನೊಂದುಕೊಳ್ಳುತ್ತಿದ್ದಳು. ಅಪ್ಪ, ನೀವು ಬರುವ ವಿಚಾರ ನನಗೆ ಯಾರೂ ತಿಳಿಸುವುದಿಲ್ಲ. ನನಗೆ ನಿಮ್ಮ ದರ್ಶನ ಮಾಡಬೇಕೆಂಬ ಆಸೆ, ಏನು ಮಾಡಲಿ ಎಂದು ನೊಂದುಕೊಂಡು ಮನೆಯಲ್ಲಿಯೇ ಕುಳಿತು ಬೇಸರಗೊಳ್ಳುತ್ತಿದ್ದಳು. ಅಂದು ರಾತ್ರಿ ಈಕೆಗೆ ಒಂದು ಸ್ವಪ್ನ ಬಿದ್ದಿತ್ತು. ಅದರಲ್ಲಿ ಅಪ್ಪ ಅವರು ಬಿಳಿಯ ಪಂಚೆ ಉಟ್ಟುಕೊಂಡು, ಬಿಳಿಯ ಶಲ್ಯ ಹೊದ್ದುಕೊಂಡು, ಕೈಲಿ ದಂಡ ಹಿಡಿದುಕೊಂಡು ನಿಂತಿರುವಂತೆ ಕಾಣಿಸಿತ್ತು. ಬೆಳಿಗ್ಗೆ ಎದ್ದು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕೋಣ ಎಂದು ಹೊರಬಂದರೆ ಸಾಕ್ಷಾತ್ ಅಪ್ಪ ಎದುರಿಗಿದ್ದಾರೆ. ನೋಡ ನೋಡುತ್ತಲೇ ಅವರು ಪಕ್ಕದ ಮನೆಗೆ ಹೋಗುತ್ತಿದ್ದಾರೆ. ಕನಸಿನಲ್ಲಿ ಕಂಡಂತೆ ಬಿಳಿ ಪಂಚೆ ಉಟ್ಟುಕೊಂಡು, ಶಲ್ಯ ಹೊದ್ದುಕೊಂಡು, ಕೈಲಿ ದಂಡ ಹಿಡಿದುಕೊಂಡು ಹೋಗುತ್ತಿದ್ದಾರೆ. ಈಕೆಗೆ ಆಶ್ಚರ್ಯವಾಯಿತು. ತತ್ಕ್ಷಣ ಅಲ್ಲಿಗೆ ಹೋಗಿ ಅಪ್ಪ ಅವರ ದರ್ಶನ ಮಾಡಿಕೊಂಡು ಬಂದಳು. ಮುಂದೆ ಈಕೆಗೆ ಅಪ್ಪ ಅವರು ಚಿತ್ರದುರ್ಗಕ್ಕೆ ಬರುವ ಹಿಂದಿನ ದಿನ ರಾತ್ರಿ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಿದ್ದರು. ಮರುದಿನ ಈಕೆಗೆ ದರ್ಶನವಾಗುತ್ತಿತ್ತು. ಗುರುವಿಗೆ ಭಕ್ತರ ತಳಮಳ ತಿಳಿಯದಿರಲು ಸಾಧ್ಯವೇ? ಈಕೆಗೆ ಅಂತರಂಗದ ಕರೆಗೆ ಗುರುವು ಓ ಎಂದಿದ್ದನು. ಗುರು ರಾಘವೇಂದ್ರರ ರೂಪದಲ್ಲಿ ಅಪ್ಪ. ಚಿತ್ರದುರ್ಗದ ಈ ಭಕ್ತೆಗೆ ಗರ್ಭಕೋಶದ ಆಪರೇಷನ್ ಆಗಬೇಕಿತ್ತು. ಅಪ್ಪ ಅವರಿಗೆ ದೂರವಾಣಿ ಕರೆ ಮಾಡಿ ಈಕೆಯು ಆಪರೇಷನ್ ಬಗ್ಗೆ ಕೇಳಿದಾಗ, ನಾನಿದ್ದೀನಿ ಮಾಡಿಸಿಕೋ ಎಂದು ಹೇಳಿದ್ದರಂತೆ. ತನ್ನನ್ನು ನೋಡಿಕೊಳ್ಳುವ ಬಂಧುಗಳು ಯಾರೂ ಇಲ್ಲವಲ್ಲ ಎಂಬ ಕೊರಗು ಈಕೆಗೆ. ಆಸ್ಪತ್ರೆಗೆ ಸೇರಿದರೆ ಯಾರು ನೋಡಿಕೊಳ್ಳುತ್ತಾರೆ ಎಂಬ ಚಿಂತೆ ಕಾಡುತ್ತಿತ್ತು. ಈಕೆಗೆ ಆಪರೇಷನ್ನ ಭಯವೂ ಇತ್ತು. ಆಪರೇಷನ್ಗೆಂದು ಆಸ್ಪತ್ರೆಗೆ ಸೇರಿದಾಗ ಅಪ್ಪ ಅವರ ಕೃಪೆಯಿಂದ ಈಕೆಯ ಹತ್ತಿರದ ಬಂಧುವೇ ಜೊತೆಗೆ ಬಂದರು. ಈಕೆ ಶಸ್ತ್ರಚಿಕಿತ್ಸೆಗೆ ಹೋಗುವಾಗ ಭಯದಿಂದ ಬಹುವಾಗಿ ಅಪ್ಪ ಅವರ ಸ್ಮರಣೆ ಮಾಡಲಾರಂಭಿಸಿದಳು. ಮರುಕ್ಷಣವೇ ಅಪ್ಪ ಅವರು ಶ್ರೀ ಗುರು ರಾಘವೇಂದ್ರರ ರೂಪದಲ್ಲಿ ದರ್ಶನ ಕೊಟ್ಟರಂತೆ. ಆಪರೇಷನ್ ಆಗುವವರೆಗೂ ಜೊತೆಯಲ್ಲಿಯೇ ಇದ್ದರಂತೆ. ಆಕೆ ಆಪರೇಷನ್ ಆಗಿ ಮನೆಗೆ ಬಂದರು. ಒಂದು ದಿನ ಇದ್ದಕ್ಕಿದ್ದ ಹಾಗೆ ಈಕೆಗೆ ಹೊಟ್ಟೆಯಲ್ಲಿ ನೋವು ಕಾಣಿಸಿಕೊಂಡಿತು. ಏನೇನು ಮಾಡಿದರೂ ನೋವು ಕಡಿಮೆಯಾಗಲಿಲ್ಲ. ರಾತ್ರಿ ವೇಳೆ ಬೇರೆ, ಮನೆಯವರಿಗೆಲ್ಲ ಗಾಬರಿ. ಆಗ ಈಕೆ ಅಪ್ಪ ಅವರಿಗೆ ತನ್ನ ನೋವನ್ನು ಮನಸ್ಸಿನಿಂದಲೇ ತಿಳಿಸಿದಳು. ಸ್ವಲ್ಪ ಸಮಯದಲ್ಲಿ ನಿದ್ರೆ ಹತ್ತಿದಂತೆ ಭಾಸವಾಯಿತು. ಕನಸಿನಲ್ಲಿ ಶ್ರೀ ರಾಘವೇಂದ್ರ ಗುರುಗಳ ರೂಪದಲ್ಲಿ ಮತ್ತೆ ಅಪ್ಪ ಅವರು ಬಂದರು. ಈಗ ಅವರ ಜೊತೆಯಲ್ಲಿ ನಾಲ್ವರು ಶಿಷ್ಯರು ಇದ್ದರು. ನನ್ನ ಮಗಳಿಗೆ ತುಂಬಾ ಹೊಟ್ಟೆ ನೋಯುತ್ತಿದೆ, ನೀವು ಬೇಗ ಬೇಗ ಗಂಧ ತೆಗೆದು ಕೊಡಿ ಎಂದು ಶಿಷ್ಯರಿಗೆ ಹೇಳಿ ಗಂಧವನ್ನು ಈಕೆಯ ನೋವಿರುವ ಹೊಟ್ಟೆಯ ಭಾಗಕ್ಕೆಲ್ಲ ಹಚ್ಚಿ ಅಕ್ಷತೆಯ ಕಾಳನ್ನು ಬಾಯಿಗೆ ಹಾಕಿದರು. ಆಕೆಯ ಹೊಟ್ಟೆ ನೋವು ಮಾಯವಾಗಿತ್ತು. ಆರಾಮವಾಗಿ ನಿದ್ರೆ ಹತ್ತಿತ್ತು. ಬೆಳಗ್ಗೆ ಏಳುತ್ತಾರೆ, ಯಾವ ನೋವೂ ಇಲ್ಲ. ಕನಸು ನೆನಪಾಗಿ ಕರುಣಾಳು ಅಪ್ಪನಿಗೆ ಮನಸಾರೆ ನಮಿಸಿದಳು. ನೋಡಪ್ಪ ವಿನಯ, ಭಾವದಲ್ಲೇ ಭಗವಂತನಿರುವುದು. ಅವರವರ ಭಾವಕ್ಕೆ ಭಕ್ತಿಗೆ ತಕ್ಕಂತೆ ಗುರುವು ಸ್ಪಂದಿಸಿ ಅವರ ಕಷ್ಟ ನೋವುಗಳನ್ನು ದೂರ ಮಾಡುತ್ತಾನೆ. ಇಲ್ಲಿ ಒಬ್ಬರ ಕಷ್ಟಗಳು ಮತ್ತೊಬ್ಬರಿಗೆ ಒಂದೊಂದು ತರಹ ಪರಿಹಾರ ಮಾರ್ಗವೂ ಹಾಗೆಯೇ. ಗುರುವು ಇಂತಹ ಚಮತ್ಕಾರಗಳನ್ನು ಬೇರೆಯವರಿಗೆ ತಿಳಿಯದಂತೆ
ಮಾಡುತ್ತಿರುತ್ತಾನೆ. ಇದೆಲ್ಲ ಅವನಿಗೆ ಉಸಿರಾಟದಷ್ಟು ಸರಾಗವಾಗಿ ಆಗುತ್ತಿರುತ್ತದೆ. ಇದನ್ನು ನಾನು ಮಾಡಿದೆ ಎಂಬ ಕರ್ತೃತ್ವ ಗುರುವಿಗಿರುವುದಿಲ್ಲ. ತಾಯಿ ಹಸುವು ದೂರದಲ್ಲೆಲ್ಲೋ ಕೂಗಿದ ತನ್ನ ಕರುವಿನ ಧ್ವನಿಯನ್ನು ಆಲಿಸಿ ಅದರತ್ತ ಓಡಿ ಹೋಗುವಂತೆ ಗುರುವು ತನ್ನ ಭಕ್ತರನ್ನು ತಾನೇ ಗುರುತಿಸಿ ಅವರ ಆಂತರ್ಯದ ಅಳಲಿಗೆ ಸ್ಪಂದಿಸುತ್ತಾನೆ. ಈ ಕ್ರಮವನ್ನು ಗೋವತ್ಸನ್ಯಾಯ ಎಂದು ಪರಿಗಣಿಸಲಾಗುತ್ತದೆ. ಇಂತಹ ಸಂದರ್ಭವನ್ನು ಸೃಷ್ಟಿಸಿ ಸಕಾಲದಲ್ಲಿ ದರ್ಶನವಾಗುವಂತೆ ಮಾಡುವವರು ಗುರುಗಳಾದ ಅಪ್ಪ ಅವರೇ. ಇಂತಹ ವಿಚಾರದಲ್ಲಿ ಯಾರೋ ನಾನು ನನ್ನಿಂದ ಎಂದು ಹೇಳಿಕೊಳ್ಳಲು ಆಸ್ಪದವೇ ಇಲ್ಲ. ಗುರುಗಳು ಅದ್ಭುತ ಭಕ್ತ ಸಂಘಟಕರು. ಭಕ್ತರನ್ನು ಅವರು ಆಶ್ಚರ್ಯಕರವಾಗಿ ಒಗ್ಗೂಡಿಸುತ್ತಾರೆ. ನಾವೆಲ್ಲ ಒಂದೇ ಪರಿವಾರದವರು ಎಂಬ ಭಾವವನ್ನು ಮೂಡಿಸುತ್ತಾರೆ. ಇಡೀ ವಿಶ್ವವೇ ಗುರುವಿನ ಪರಿವಾರ. ಗುರುವು ಆ ದೃಷ್ಟಿಯಿಂದ ಭಕ್ತರನ್ನು ನೋಡುತ್ತಿರುವಾಗ ನಾವು ಕೂಡ ಒಳಗು ಹೊರಗು ನಾವೆಲ್ಲ ಏಕ ಪರಿವಾರದವರು ಎಂಬ ಭಾವನೆ ಹೊಂದಿರಬೇಕು. ಅನ್ಯ ಬಗೆಯ ಒಳಸುಳಿಗಳನ್ನಿಟ್ಟುಕೊಳ್ಳಬಾರದು. ನಮ್ಮ ಉದ್ಧಾರದ ಹಾದಿಯು ಸದ್ಭಾವದಲ್ಲೇ ಇರುತ್ತದೆ. ಸದ್ಭಾವ ಸದಿಚ್ಛೆಗಳಿದ್ದರೆ ಗುರುವು ದೇಶ ಕಾಲ ಪರಿಸ್ಥಿತಿ ಮಿತಿಯನ್ನು ಮೀರಿ ಭಕ್ತರ ಕ್ಲೇಶಗಳನ್ನು ಪರಿಹರಿಸುವರು ಎಂದರು. ಮಹಾಪುರುಷರು ಸಮಸ್ಯೆಗಳನ್ನು ನಿವಾರಿಸುವ ರೀತಿಯಲ್ಲಿ ಲೋಕ ಸಾಧಾರಣ ಕ್ರಮಗಳಿಗೆ ವಿಭಿನ್ನವಾದ ಕ್ರಮಗಳು ಇರುತ್ತವೆ. ಅಂತಹದೊಂದು ಪ್ರಸಂಗ ಇಲ್ಲಿದೆ ನೋಡು. ಹೊಸದುರ್ಗದಿಂದ 8 ಕಿಲೋಮೀಟರ್ ದೂರದಲ್ಲಿನ ಒಂದು ಸ್ಥಳದಲ್ಲಿ ಪ್ರತಿ 15 ದಿನಕ್ಕೆ ಒಂದು ಅಪಘಾತವಾಗಿ ಸಾವು ಸಂಭವಿಸುತ್ತಿತ್ತು. ಇದನ್ನು ಕೆಲವು ಭಕ್ತರು ಅಪ್ಪ ಅವರ ಗಮನಕ್ಕೆ ತಂದರು. ಆಗ ಅಪ್ಪ ಅವರು ಆ ಜಾಗದಲ್ಲಿ ಆಹಾರವನ್ನು ಇಟ್ಟು ನಮಸ್ಕರಿಸಿ ಬಂದು ಬಿಡಿ ಎಂದು ಹೇಳಿದರು. ಅದರಂತೆ ಭಕ್ತರು ಆ ಜಾಗಕ್ಕೆ ಹೋಗಿ ನಿರ್ದಿಷ್ಟ ಕ್ರಮದಲ್ಲಿ ತಯಾರಿಸಿದ ಆಹಾರವನ್ನು ಇಟ್ಟು ಕೈ ಮುಗಿದು ಬಂದರು. ನಂತರದಲ್ಲಿ ಆ ಸ್ಥಳದಲ್ಲಿ ಅಪಘಾತವಾಗುವುದು ನಿಂತು ಹೋಯಿತು. ಮಹಾಮಹಿಮರಾದ ಅಪ್ಪ ಅವರು ತಮ್ಮ ಕ್ರಮವನ್ನು ಯಾವುದೇ ರೀತಿಯಲ್ಲೂ ಬಹಿರಂಗಪಡಿಸದೆ ಭಕ್ತರ ಮೂಲಕವಾಗಿ ಮಾಡಿಸಿ ಲೋಕೋದ್ಧಾರ ಕಾರ್ಯವನ್ನು ಕುಳಿತಲ್ಲಿಂದಲೇ ಮಾಡುತ್ತಿದ್ದರು. ಹೊಸದುರ್ಗದ ಗೃಹಸ್ಥರೊಬ್ಬರು ಆಗಾಗ ಅಪ್ಪ ಅವರ ದರ್ಶನಕ್ಕೆ ಹೋಗುತ್ತಿದ್ದರು. ಇವರಲ್ಲಿ ಗುರುಭಕ್ತಿಯು ಅಧಿಕವಾಗಿತ್ತು. ಇವರು ಗುರುಗಳ ದರ್ಶನ ಮಾಡಿ ಬಂದ ನಂತರ ತಮ್ಮ ಪತ್ನಿಗೆ ಅಪ್ಪ ಅವರ ಮಹಿಮೆಯನ್ನು ವಿವರಿಸುತ್ತಿದ್ದರು. ಅದನ್ನೆಲ್ಲ ಕೇಳಿ ಸಂತೋಷ ಪಡುತ್ತಿದ್ದ ಆಕೆಗೆ ಅಪ್ಪ ಅವರಿಗೆ ಭಿಕ್ಷೆಗೆ ಏನಾದರೂ ತಾನು ಮಾಡಿಕೊಡಬೇಕು ಎಂಬ ಆಸೆ ತೀವ್ರವಾಗತೊಡಗಿತು. ಗುರುಗಳಿಗೆ ಇದು ತಿಳಿಯದಿರುತ್ತದೆಯೇ? ಒಂದು ದಿನ ಅಪ್ಪ ಅವರು ರಾತ್ರಿ ವೇಳೆ ಇವರ ಮನೆಗೆ ಬಂದೇ ಬಿಟ್ಟರು. ಬಂದವರೇ ನನಗೆ ತಿಂಡಿ ಮಾಡಿಕೊಡು ಎಂದರು. ನಂತರ ಪಲಾವ್ ಮಾಡಿಕೊಡು ಎಂದು ಹೇಳಿದರು. ರಾತ್ರಿ ಸಮಯ ಬಹಳವಾಗಿದ್ದುದರಿಂದ ಆಕೆಯು ಮತ್ತಷ್ಟು ತಡವ ಮಾಡುವುದು ಬೇಡವೆಂದು ನಿರ್ಧರಿಸಿ ದೋಸೆ ಮಾಡಿಕೊಡಲ ಅಪ್ಪ ಎಂದು ಕೇಳಿದಳು. ಆಗ ಅಪ್ಪ ಅವರು ದೋಸೆಗೆ ಸಕ್ಕರೆ ತುಪ್ಪ ಹಾಕಿ ರೋಲ್ ಮಾಡಿ ತಿನ್ನಿಸು ಎಂದು ಹೇಳಿದರು. ಆ ಗೃಹಿಣಿಯು ಅದೇ ರೀತಿ ಮಾಡಿ ಅಪ್ಪ ಅವರಿಗೆ ತಿನ್ನಿಸಿ ಸಂತೋಷ ಪಟ್ಟಳು. ಮಹಾಪುರುಷರಿಗೆ ತಮ್ಮ ಮನಸ್ಸನ್ನು ವಿಶ್ವವ್ಯಾಪಿಯಾಗಿಸುವ ಸಾಮರ್ಥ್ಯವಿರುತ್ತದೆ. ಇದರಿಂದಾಗಿ ಅವರು ಭಕ್ತರ ಮನದೊಳಗೆ ಮೂಡಿದ ಸದಾಭಿಲಾಷೆಗಳನ್ನು ಬೇಗನೆ ಗುರುತಿಸಿ ಈಡೇರಿಸುವರು. ಅಂದು ಅದು ಚಿಕನ್ ಗುನ್ಯ ಮೊದಲಾದ ಮಹಾರೋಗಗಳು ಜನರನ್ನು ಕಾಡುತ್ತಿದ್ದ ಸಂದರ್ಭವಾಗಿತ್ತು. ಅದಕ್ಕೆ ಭಕ್ತರು ಈ ಬಗೆಗೆ ಅಪ್ಪ ಅವರಲ್ಲಿ ಅರಿಕೆ ಮಾಡಿಕೊಂಡು ಜನರನ್ನು ಕಾಪಾಡಲು ಪ್ರಾರ್ಥಿಸಿಕೊಂಡರು. ಅದನ್ನು ಗಂಭೀರವಾಗಿ ಪರಿಗಣಿಸಿದ ಅಪ್ಪ ಅವರು ಒಂದಿಷ್ಟು ಭಕ್ತರನ್ನು ಸೇರಿಸಿ ನಿರ್ದಿಷ್ಟವಾದ ಅಡುಗೆಯನ್ನು ಮಾಡಿಸಿ ರಾತ್ರಿ ವೇಳೆ ಅದನ್ನು ಊರಾಚೆಗೆ ತೆಗೆದುಕೊಂಡು ಹೋಗಿ 4 ದಿಕ್ಕಿಗೂ ಹಾಕಿ ಬರುವಂತೆ ತಿಳಿಸಿದರು. ಇದರಿಂದ ಆ ಮಹಾಮಾರಿ ಕಾಯಿಲೆಗಳು ಬಹಳಷ್ಟು ಮಟ್ಟಿಗೆ ಕ್ಷೀಣವಾಯಿತು. ಒಮ್ಮೆ ಹೊಸದುರ್ಗದ ಆಶ್ರಮದಲ್ಲಿ ಸತ್ಸಂಗ ನಡೆಯುತ್ತಿತ್ತು. ಆಗ ಅಪ್ಪ ಅವರ ಹತ್ತಿರ ಬಂದ ಭಕ್ತರೊಬ್ಬರು ತುಂಬ ತಿಳಿದುಕೊಂಡು ಬಿಟ್ಟೆ ಗುರುಜಿ ಎಂದರು. ಗುರುಗಳು ಅವರ ತ ನೋಡುತ್ತಾ ಬರೀ ತಿಳಿದುಕೊಂಡರೆ ಸಾಲದಪ್ಪ, ಜೀವನಕ್ಕೆ ಅಳವಡಿಸಿಕೊಳ್ಳಬೇಕು. 1-2 ನಿಮಿಷ ಬಿಟ್ಟು ಬರೀ ಅಳವಡಿಸಿಕೊಂಡರೆ ಸಾಲದು. ಅಳವಡಿಸಿಕೊಂಡಿದ್ದೇನೆ ಎಂಬುದೇ ನಿನಗೆ ಗೊತ್ತಾಗಬಾರದು, ಆ ರೀತಿಯಲ್ಲಿ ಇರಬೇಕು ಎಂದರು. ಇದು ಪ್ರತಿಯೊಬ್ಬ ಭಕ್ತರು ಮನಗಾಣಬೇಕಾದ ದಿವ್ಯ ವಾಣಿಯಾಗಿದೆ. ನೋಡುವಿನಿಯ, ಗುರುವಿನ ಶಕ್ತಿ ಸಾಮರ್ಥ್ಯಗಳನ್ನು ಊಹಿಸಲು ಆಗುವುದಿಲ್ಲ. ಅವರು ಎಲ್ಲಿದ್ದಾರೆ ಎಲ್ಲಿಲ್ಲ ಎಂಬುದೇ ಅರ್ಥವಾಗುವುದಿಲ್ಲ. ತಾವೆಲ್ಲೋ ಇದ್ದರೂ ಮತ್ತೆಲ್ಲೋ ಮಾಡಬೇಕಾದುದನ್ನು ಮಾಡಿಯೇ ಬಿಡುತ್ತಾರೆ.
ಇದಕ್ಕೆ ಪೂರಕವಾಗಿ ಒಂದು ಮಹದಾಶ್ಚರ್ಯದ ಪ್ರಸಂಗವೊಂದು ನೆನಪಾಗುತ್ತಿದೆ ಕೇಳು. ಅದು ಅಪ್ಪ ಅವರು ಇನ್ನು ಶಾಲಾ ವಿದ್ಯಾರ್ಥಿಯಾಗಿದ್ದ ದಿನಗಳು. ದಸರಾ ರಜೆ ಇದೆ ಎಂದು ಮೈಸೂರಿನ ಅಜ್ಜ ಅಜ್ಜಿ ಮನೆಗೆ ಹೋಗಿದ್ದರು. ಆಗ ಹೊಸದುರ್ಗದಲ್ಲಿದ್ದ ಈ ಗೃಹಸ್ಥರು ಬೆಂಗಳೂರಿನ ನಂಜುಂಡ ಅವರು ಆಗಷ್ಟೇ ಬಿಡುಗಡೆ ಮಾಡಿದ ಕ್ಯಾಸೆಟನ್ನು ಮನೆಯಲ್ಲಿ ಹಾಕಿಕೊಂಡು ಕೇಳುತ್ತಾ ಕುಳಿತಿದ್ದರು. ಆಗ ಅಪ್ಪ ಅವರ ನೆನಪಾಗಿ ಗುರುಗಳನ್ನು ಮಾತನಾಡಿಸೋಣ ಎಂದು ಮೈಸೂರಿನ ಅಜ್ಜಿ ಅವರ ಮನೆಗೆ ಫೋನ್ ಮಾಡಿದರು. ಇದಕ್ಕೆ ಮುನ್ನ ಕ್ಯಾಸೆಟ್ನಲ್ಲಿ ಹಾಡು ಬರುವುದನ್ನು ಕ್ಷಣ ಕಾಲ ಸ್ಥಗಿತಗೊಳಿಸಿದ್ದರು. ಅತ್ತ ಫೋನ್ ಕರೆ ಸ್ವೀಕರಿಸಿದ ಅಪ್ಪ ಅವರು, ಏನೋ ನಂದೇ ಮಂತ್ರ ಹಾಕಿಕೊಂಡು ಕುಳಿತಿದ್ದೀಯಾ ಎಂದು ಪ್ರಶ್ನಿಸಿದರು. ಇವರು ಹ್ಞೂ ಅಪ್ಪ ಎಂದರು. ಆಗ ಅಪ್ಪ ಅವರು ಅದನ್ನು ತೆಗೆದು ದಯಾಮಯ ಹಾಡು ಹಾಕು ಎಂದರು. ಇವರು ಆಯ್ತಪ್ಪ ಎಂದು ನಂತರ ಅತ್ತ ಅಪ್ಪ ಅವರು ಕರೆ ಮುಕ್ತಾಯಗೊಳಿಸಿದರು. ಇವರ ತಲೆಯಲ್ಲಿ ಅಪ್ಪ ಅವರು ಹೀಗೇಕೆ ಹೇಳಿದರು ಎಂಬ ಪ್ರಶ್ನೆ ಎದ್ದಿತು. ಆಗ ಅದೇನಾದರೂ ಇರಲಿ, ಗುರುವಾಕ್ಯ ಪಾಲನೆ ಮಾಡೋಣ ಎಂದು ಗುರುಗಳು ಹೇಳಿದಂತೆಯೇ ದಯಾಮಯ ಹಾಡನ್ನು ಹಾಕಿದರು. ಆ ಹಾಡಿನ ಒಂದು ಸಾಲು ದೃಢತೆಯು ತನಗಿರಬೇಕಂತೆ ಎಂಬುದಾಗಿದೆ. ಈ ಸಾಲು ಬರುತ್ತಿದ್ದಂತೆ ಇವರ ತಲೆಗೆ ಅಪ್ಪ ಅವರು ಪಟ್ ಎಂದು ಹೊಡೆದಂತಾಯಿತು. ಹೊಡೆದ ಶಬ್ದವು ಇವರ ಕಿವಿಗೆ ಚೆನ್ನಾಗಿ ಕೇಳಿಸಿತು ಮತ್ತು ತಲೆಗೆ ನೋವಿನ ಅನುಭವವೂ ಆಯಿತು. ಇದಕ್ಕಿಂತ ವಿಸ್ಮಯ ಬೇರೇನಿದೆ? ಅಪ್ಪ ಅವರು ಇದ್ದದ್ದು ಮೈಸೂರಿನಲ್ಲಿ. ಹೊಸದುರ್ಗದ ಭಕ್ತನನ್ನು ಹೇಗೆ ಜಾಗೃತಗೊಳಿಸಬೇಕಿತ್ತೋ, ಹೇಗೆ ಸಂಶಯ ನಿರಸನ ಮಾಡಬೇಕಿತ್ತೋ ಅದನ್ನು ಮಾಡಿಯೇ ಬಿಟ್ಟರು. ಅದಕ್ಕೆ ಅಲ್ಲವೇ ಗುರುಪಾದಕ್ಕೆ ಬಿದ್ದವರು ಗೆದ್ದಂತೆ ಎಂದು ಹೇಳುವುದು. ಆದ್ದರಿಂದ ಪ್ರತಿಯೊಬ್ಬರಿಗೂ ಗುರುವೂ ಬೇಕು, ಗುರುವಿನ ಮಾರ್ಗದರ್ಶನವೂ ಬೇಕು ಎನ್ನುತ್ತಾ ನರಸಿಂಹ ಭಟ್ಟರು ಮಾತು ಮುಗಿಸಿದರು. ಒಮ್ಮೆ ಅಪ್ಪ ಅವರು ತಿರುಪತಿಯಲ್ಲಿದ್ದರು. ಹೊಸದುರ್ಗದ ಇದೇ ಗೃಹಸ್ಥರು ಅಪ್ಪ ಅವರಿಗೆ ಫೋನ್ ಮಾಡಿ ಹೊಸದುರ್ಗದಲ್ಲಿ ಡೆಂಗ್ಯೂ ವ್ಯಾಧಿಯು ಉಲ್ಬಣಿಸಿದೆ, ಹೇಗಾದರೂ ಇದನ್ನು ನಿವಾರಣೆ ಮಾಡಿ ಎಂದು ಪ್ರಾರ್ಥಿಸಿದರು. ಆಗ ಅಪ್ಪ ಅವರು, ನೀವೇನು ಚಿಂತೆ ಮಾಡಬೇಡಿ, ನಾನು ಒಂದು ವಾರದಿಂದ ಗಾಳಿಯ ರೂಪದಲ್ಲಿ ಅಲ್ಲೆಲ್ಲ ಸಂಚಾರ ಮಾಡುತ್ತಾ ನಿವಾರಣೆ ಮಾಡುತ್ತಿದ್ದೇನೆ ಎಂದು ಹೇಳಿದರಲ್ಲದೆ ಒಂದು ನಿರ್ದಿಷ್ಟ ದಿನಾಂಕವನ್ನು ಸೂಚಿಸಿ ಆ ದಿನದಲ್ಲಿ ಇಂಥ ಆಹಾರ ತಯಾರಿಸಿ, ನಾನು ಕೂಡ ಆ ದಿನ ಹೊಸದುರ್ಗಕ್ಕೆ ಬರುತ್ತೇನೆ ಎಂದು ಹೇಳಿದರು. ಮತ್ತು ಅದೇ ದಿನದಂದು ಬಂದರು. ಆಗ ಭಕ್ತವರ್ಗದವರು ಅಪ್ಪ ಅವರು ತಿಳಿಸಿದಂತೆ ಆಹಾರವನ್ನು ತಯಾರಿಸಿದರು. ರಾತ್ರಿ 11 ಗಂಟೆಯ ನಂತರದಲ್ಲಿ ಬೈಕ್ನಲ್ಲಿ ಭಕ್ತರನ್ನು ಕರೆದುಕೊಂಡು ಹೋಗಿ 4 ದಿಕ್ಕಿಗೂ ಆಹಾರವನ್ನು ಇಡಿಸಿ ನಮಸ್ಕಾರ ಮಾಡಿಸಿ ವಾಪಸ್ಸಾದರು. ನಂತರ ಜೊತೆಯಲ್ಲಿ ಹೋಗಿದ್ದ ಭಕ್ತರೆಲ್ಲರೂ ಅಪ್ಪ ಅವರಿಗೆ ನಮಸ್ಕಾರ ಮಾಡಿ ಅಲ್ಲಿಯೇ ನಿಲ್ಲುತ್ತಿದ್ದರು. ಈ ರೀತಿ ನಮಸ್ಕಾರ ಮಾಡಿದ ಈ ಗೃಹಸ್ಥರು ಏನೋ ಒಂದು ಪ್ರಶ್ನೆ ಕೇಳಿಬಿಟ್ಟರು. ಆಗ ಅಪ್ಪ ಅವರ ಧ್ವನಿಯು ಇದ್ದಕ್ಕಿದ್ದಂತೆ ಬದಲಾಯಿತು. ಏರಿದ ಧ್ವನಿಯಲ್ಲಿ ಇಡೀ ಪ್ರಪಂಚದ ಭಾರವನ್ನು ನನ್ನ ತಲೆಯ ಮೇಲೆ ಹೊತ್ತುಕೊಂಡಿರುತ್ತೇನೆ, ನಿಮಗೇನು ಗೊತ್ತು ಎಂದು ಗುಡುಗಿದರು. ಆ ಸಂದರ್ಭದಲ್ಲಿ ಈ ಗೃಹಸ್ಥರಿಗೆ ಹೆದರಿಕೆ ಉಂಟಾಗಿ ಅಪ್ಪ ಅವರನ್ನು ನೋಡಲು ಕೂಡ ಆಗಲಿಲ್ಲ. ಆ ರೀತಿ ಅವರ ರೂಪ ಉಗ್ರವಾಗಿ ಕಂಡುಬರುತ್ತಿತ್ತು. ದೂರದಿಂದಲೇ ನಮಸ್ಕರಿಸಿ ಬೈಕ್ ಹತ್ತಿ ಹೊರಟರು. ಎಲ್ಲೆಡೆ ಕಾಡುತ್ತಿರುವ ಕೊರೋನಾ ಮಹಾಮಾರಿಯು ಜಗತ್ತನ್ನೇ ತಲ್ಲಣಗೊಳಿಸಿರುವುದು ಸರಿಯಷ್ಟೆ. ಆದರೆ ಅಪ್ಪ ಅವರು ಈ ಬಾರಿ ಹೊಸದುರ್ಗದಲ್ಲಿ ಚಾತುರ್ಮಾಸ್ಯ ಆಚರಣೆ ಮಾಡಿದ್ದರಿಂದಾಗಿ ಅಲ್ಲಿನ ಭಕ್ತರೆಲ್ಲ ನಿರ್ಭೀತಿಯಿಂದ ಇದ್ದರು. ಅಪ್ಪ ಅವರ ದರ್ಶನ ಮಾಡಿ ಬಂದ ಯಾರೊಬ್ಬ ಭಕ್ತನಿಗೂ ಕೊರೋನಾ ಸೋಂಕು ಉಂಟಾಗಲಿಲ್ಲ ಎಂಬುದು ಬಹಳಷ್ಟು ಜನರು ಹೇಳುವ ಮಾತಾಗಿದೆ. ಇದು ಕೂಡ ಹೊಸದುರ್ಗದಲ್ಲಿ ಚಿಕನ್ಗುನ್ಯ ವ್ಯಾಪಕವಾಗಿ ಹರಡಿದ್ದ ಸಮಯ. ಗುರುಗಳನ್ನು ಪೂರ್ಣವಾಗಿ ನಂಬಿದ್ದ ಆ ಗೃಹಸ್ಥನ ಮನೆಯಲ್ಲಿ ಅಂದು ಯಾರೂ ಇರಲಿಲ್ಲ, ಆತ ಒಬ್ಬನೇ ಇದ್ದನು. ಅದಾಗಲೇ ಆತನಿಗೆ ಚಿಕನ್ಗುನ್ಯ ಬಂದು ಬಿಟ್ಟಿತ್ತು. ಅದರ ಪರಿಣಾಮವಾಗಿ ನಡುರಾತ್ರಿಯಲ್ಲಿ ಆತನಿಗೆ ನೋವು ಶುರುವಾಯಿತು. ಮಲಗಿದ್ದ ಕಡೆಯಲ್ಲಿ ದೇಹವನ್ನು ತಿರುಗಿಸಲು ಆಗದಂತಾಯಿತು. ಬಚ್ಚಲು ಮನೆಗೆ ಹೋಗಬೇಕಾಗಿದೆ, ಆದರೆ ಆಗುತ್ತಿಲ್ಲ. ತನ್ನ ಅಸಹಾಯಕ ಪರಿಸ್ಥಿತಿಯನ್ನು ಅರಿತ ಆ ಭಕ್ತನು ಅಪ್ಪ ಅವರ ನಾಮಸ್ಮರಣೆಯನ್ನು ಎಡೆಬಿಡದೆ ಮಾಡತೊಡಗಿದನು. ಆಗ ಇದ್ದಕ್ಕಿದ್ದಂತೆ ಅಪ್ಪ ಅವರು ಎದುರಿಗೆ ಬಂದು ನಿಂತರು. ಅವರು ಟೀ ಶರ್ಟ್ ಹಾಕಿಕೊಂಡು ಬಂದಿದ್ದರು. ಅದೇ ತಾನೇ ಸ್ನಾನ ಮಾಡಿ ವಿಭೂತಿ ಹಚ್ಚಿಕೊಂಡಿರುವಂತೆ ತೋರುತ್ತಿತ್ತು. ಮಗ್ಗುಲಿಗೆ ತಿರುಗಲಾಗದ ಇವರು ಅಪ್ಪ ಅವರ ಹತ್ರ ತಿರುಗಿ ನೋಡಿ ಅಪ್ಪ ಎಂದು ಕೂಗಿಕೊಂಡರು. ಆದರೆ ಆ ವೇಳೆಗಾಗಲೇ ಅಪ್ಪ ಅವರು ಅದೃಶ್ಯರಾಗಿ ಬಿಟ್ಟಿದ್ದರು.
ಈ ರೋಚಕ ಪ್ರಸಂಗವನ್ನೇ ಮನದಲ್ಲೇ ಸ್ಮರಿಸುತ್ತಾ ಹಾಸಿಗೆಯಿಂದ ಮೆಲ್ಲನೆ ಎದ್ದು ಬಚ್ಚಲು ಮನೆಗೆ ಹೋಗಿ ಬಂದು ಮತ್ತೆ ಮಲಗಿದನು. ಶರಜ್ಜೋಗಿಯ ಕೈ ಹಾಕಿದಾಗ ಯಾವುದೋ ಒಂದು ಮಾತ್ರೆ ಸಿಕ್ಕಿತು. ಅದು ಯಾವುದೆಂಬುದನ್ನೂ ನೋಡದೆ ಅದನ್ನು ಹಿಡಿದುಕೊಂಡು ಗುರುಗಳ ಭಾವಚಿತ್ರದ ಮುಂದೆ ನಿಂತುಕೊಂಡು, ಗುರುವೇ, ಇದಾವುದೋ ಒಂದು ಮಾತ್ರೆ ಸಿಕ್ಕಿದೆ, ನುಂಗುತ್ತೇನೆ ಎಂದು ಹೇಳಿ ನುಂಗಿಯೇ ಬಿಟ್ಟನು. ಬೆಳಿಗ್ಗೆ ಆರಾಮವಾಗಿ ಎದ್ದು ಆಸ್ಪತ್ರೆಗೆ ಹೋಗಿ ಬಂದನು. ಬೇರೆಲ್ಲಿಯೋ ಇದ್ದ ಗುರುಗಳು ಈ ಭಕ್ತನ ಮನೆಯಲ್ಲಿ ಪ್ರತ್ಯಕ್ಷರಾಗಿ ಅನುಗ್ರಹಿಸಿ ಈತನು ಎದ್ದು ಓಡಾಡುವಂತೆ ಮಾಡಿದ್ದರು. ಮಹಾಸೋಜಿಗ ಒಂದನ್ನು ಈ ಭಕ್ತರು ಕಣ್ಣೆದುರೇ ಕಂಡಂತಾಯಿತು. ಗುರು ಕಾರುಣ್ಯದ ಕೃಪಾ ಸಿಂಚನವನ್ನು ಪಡೆದಂತಾಯಿತು. ಈ ಭಕ್ತರಿಗೆ ಇಬ್ಬರು ಹೆಣ್ಣು ಮಕ್ಕಳು. ಅಪ್ಪ ಯಾವಾಗಲೂ ಒಬ್ಬಳು ಡಾಕ್ಟರ್, ಮತ್ತೊಬ್ಬಳು ಇಂಜಿನಿಯರ್ ಎನ್ನುತ್ತಿದ್ದರಂತೆ. ಆಗ ಆ ಮಕ್ಕಳು 9 ಮತ್ತು 10ನೇ ತರಗತಿ ಓದುತ್ತಿದ್ದರಂತೆ. ಇವರ ಮಗಳಿಗೆ ವಿಜ್ಞಾನ ವಿಷಯದಲ್ಲಿ ಆಸಕ್ತಿ ಇರಲೇ ಇಲ್ಲ. ಆಗ ಇದು ಹೇಗೆ ಸಾಧ್ಯ ಎಂದು ತಂದೆ ತಾಯಿ ಯೋಚಿಸುತ್ತಿದ್ದರಂತೆ. ಮೊದಲನೆಯ ಮಗಳು PUC ಸೇರಿದಾಗ ಸೈನ್ಸ್ ಓದುತ್ತೇನೆಂದು ಸೈನ್ಸ್ ತೆಗೆದುಕೊಂಡಳಂತೆ. ಮಗಳು PUC ಮುಗಿಸಿದಾಗ ಇವರು ಮೆಡಿಕಲ್ ಸೈನ್ಸ್ ಓದಿಸಲು 4-6 ಕಾಲೇಜುಗಳಿಗೆ ನೋಡಿಕೊಂಡು ಬರಲು ಹೋದರಂತೆ. ಆ ಸಂದರ್ಭದಲ್ಲಿ ದಿನಾಲೂ ಅಪ್ಪ ಅವರ ಜೊತೆ ಮಾತನಾಡುತ್ತಿದ್ದರಂತೆ. ಅಪ್ಪ, ಎಲ್ಲೂ ಹೋಗಬೇಡ, ಊರಿಗೆ ವಾಪಸ್ಸು ಬಾರಯ್ಯ, ನಿನ್ನ ಮಗಳನ್ನು 100 ಕಿಲೋಮೀಟರ್ ವ್ಯಾಪ್ತಿಯಿಂದ ಆಚೆಗೆ ಕಳಿಸೋಲ್ಲ ಎನ್ನುತ್ತಿದ್ದರಂತೆ. ಅವರು ಹೇಳಿದಂತೆಯೇ ಇವರ ಮಗಳಿಗೆ ತಪೋವನ ಆಯುರ್ವೇದ ಕಾಲೇಜಿನಲ್ಲಿ ಸೀಟು ಸಿಕ್ಕಿತ್ತು. ಈ ಕಾಲೇಜು ಹೊಸದುರ್ಗದಿಂದ 100 ಕಿಲೋಮೀಟರ್ ದೂರದಲ್ಲಿದೆಯಂತೆ. ನರಸಿಂಹ ಭಟ್ಟರು ಮಹಿಮಾವರ್ಣನೆಯನ್ನು ಮುಗಿಸುವ ವೇಳೆಗೆ ರಾತ್ರಿ 11:30 ವಿನಯ, ಅಪ್ಪ ಅವರ ರಾತ್ರಿ ಸತ್ಸಂಗದಲ್ಲಿ ನಾವು ಪಾಲ್ಗೊಳ್ಳೋಣ, ಹೊರಡುವ ಮುನ್ನ ಗುರುಗಳಿಂದ ಒಂದು ವಿಶೇಷ ಅನುಮತಿ ಪಡೆದು ನಾಳೆ ರಾತ್ರಿ 8:00 ಗುರುದರ್ಶನಕ್ಕೆ ಬರೋಣ ಎಂದರು. ವಿನಯನು ಅದಕ್ಕೆ ಒಪ್ಪಿದ. ರಾತ್ರಿ 2:00 ಗುರುಗಳ ಸತ್ಸಂಗ ಮುಗಿದು ವಿಶ್ರಾಂತಿಗೆ ತೆರಳಲು ಅಪ್ಪ ಅವರು ಎದ್ದು ನಿಲ್ಲುತ್ತಿದ್ದಂತೆ ಭಟ್ಟರು ವಿನಯನೊಂದಿಗೆ ಗುರುಗಳ ಹತ್ತಿರಕ್ಕೆ ಹೋಗಿ, ಅಪ್ಪ, ನಾಳೆ ರಾತ್ರಿ 8:00 ನಾವಿಬ್ಬರು ದರ್ಶನಕ್ಕೆ ಬರುತ್ತೇವೆ, ವಿನಯನಿಗೆ ಇನ್ನು ಸಾಕಷ್ಟು ಗುರು ಮಹಿಮಾ ಪ್ರಸಂಗಗಳನ್ನು ಹೇಳಬೇಕೆಂದಿದ್ದೇನೆ ಎಂದರು. ಅಪ್ಪ ಅವರು, ಒಳ್ಳೆಯದು, ಹಾಗೆಯೇ ಮಾಡಿ,